ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ವಕೀಲರ ಸಂಘ, ಮಾನವ ಹಕ್ಕುಗಳ ಸಂಘಟನೆಗಳ ವತಿಯಿಂದ ನೂತನ ಅಪರಾಧ ಕಾನೂನುಗಳ ಸಾಧಕ ಬಾಧಕಗಳ ಕುರಿತು ಸಂವಾದ ಕಾರ್ಯಕ್ರಮವನ್ನು ಉಡುಪಿಯಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಹಿರಿಯ ನ್ಯಾಯವಾದಿ ಶಾಂತಾರಾಮ ಶೆಟ್ಟಿ, ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ರವೀಂದ್ರನಾಥ ಶಾನುಭೋಗ, ಉಡುಪಿ ವಕೀಲರ ಸಂಘದ ಅಧ್ಯಕ್ಷ ರೊನಾಲ್ಡ್ ಪ್ರವೀಣ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಹಿರಿಯ ನ್ಯಾಯವಾದಿ ಶಾಂತಾರಾಮ ಶೆಟ್ಟಿ ಹಿಂದೆ ಮಾನನಷ್ಟ ಮೊಕದ್ದಮೆಯಲ್ಲಿ ದೂರು ದಾಖಲಾದ ನಂತರ ಮೊದಲು ತನಿಖೆ ಬಳಿಕ ವಿಚಾರಣೆ ನಡೆಯಬೇಕಿತ್ತು. ಹೊಸ ಕಾಯ್ದೆಯಲ್ಲಿ ಆರೋಪಿಯ ಪ್ರತಿಕ್ರಿಯೆ ಕೇಳಬೇಕಾಗುತ್ತದೆ. ಈ ವೇಳೆ ಆರೋಪಿತ ತನ್ನ ವಿರುದ್ಧದ ದೂರನ್ನು ತಿರಸ್ಕರಿಸಿದರೆ ದೂರು ದಾಖಲಾಗುವ ಸಾಧ್ಯತೆಗಳೇ ಕ್ಷೀಣಿಸುತ್ತವೆ. ಈ ಕುರಿತು ಹೆಚ್ಚಿನ ಚರ್ಚೆ ನಡೆಯುವ ಅಗತ್ಯವಿದೆ ಎಂದರು. ಸೊ ಅದರಿಂದಾಗಿ ನೀವೇನು ಭಯಪಡಬೇಕಾಗಿಲ್ಲ. ಇದು ಈ ಕಾನೂನು ಅಸ್ತಿತ್ವಕ್ಕೆ ಬಂದಿದೆ. ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ರವೀಂದ್ರನಾಥ ಶಾನುಭೋಗ, ನೂತನ ಕಾಯ್ದೆಗಳು ನ್ಯಾಯಾಲಯಗಳಲ್ಲಿ ಉಳಿದಿರುವ ಭಾರೀ ಸಂಖ್ಯೆ ಪ್ರಕರಣಗಳು, ಪೊಲೀಸ್ ಹಾಗೂ ನ್ಯಾಯಾಂಗ ಸೌಲಭ್ಯಗಳು ಮತ್ತು ದೇಶದ ಜನಸಂಖ್ಯೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕಿತ್ತು ಎಂದು ಹೇಳಿದರು. ಜನರಿಗೆ ಯಾವ ರೀತಿಯಲ್ಲಿ ಅನುಕೂಲ ಆಗುವ ಹಾಗೆ ಮಾಡಬೇಕಿತ್ತು, ಅದೇನ್ ಮಾಡಬೇಕು, ಆ ಕೋರ್ಟ್ಗಳಲ್ಲಿ ಏನೇನ್ ಮಾಡಬೇಕು ಮಾತ್ರ ಅಲ್ಲ, ಈಗ ರೀಸೆಂಟ್ ಆಗಿ ಬರುವ ಸೈಬರ್ ಏನೋ ಇಂಟರ್ನೆಟ್ ಅದರದ್ದು ಅದರದ್ದೆಲ್ಲ ಇಂಪ್ರೂವ್ ಮಾಡಲಿಕ್ಕೆ ಅದ್ರಲ್ಲಿ ಸ್ವಲ್ಪ ಚೇಂಜ್ ಆಗಬೇಕಿತ್ತು. ಇಷ್ಟನ್ನು ಮಾಡಿದ್ರೆ ಸಾಕಿತ್ತು. ಆವಾಗ ಐ ಪಿ ಸಿ ಏನಿದೆ ಅದಕ್ಕೆ ಇದನ್ನ ಆ್ಯಡ್ ಮಾಡಿದ್ರೆ ಮುಗಿಯಿತು.